ಬಹಳ ಚರ್ಚೆಗಳಾಗ್ತಾ ಇದಾವಲ್ಲ ನಿಮ್ಮ ಬಗ್ಗೆ ಆಗಿರ್ಬೋದು, ನೀವು ಒಳಗಡೆ ಇದ್ದಾಗಲೂ ಬಹಳ ಚರ್ಚೆ ಆಯಿತು, ನೀವು ಹೋಗಿ ಬಂದಿರೋದು 3 ಗಂಟೆನೇ ಆಗಿರ್ಬೋದು, ಆದರೆ ನಿನ್ನೆ ಒಂದು ಎಪಿಸೋಡ್ ಬಂದಿದೆ, ಇವತ್ತು ಒಂದು ಎಪಿಸೋಡ್ ಬರ್ತಾ ಇದೆ. ಹೀಗಾಗಿ ಅದು ನೀವು ಕಂಟೆಸ್ಟೆಂಟ್ ಅನ್ನುವಂಥ ಒಂದು ರೀತಿಯಲ್ಲಿ ಬಹಳಷ್ಟು ರಾಜಕಾರಣಿಗಳು ಮಾತಾಡಿದ್ರು. ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಮೊದಲೇ ನಾನು ಬಿಗ್ ಬಾಸ್ಗೆ ಹೋದರೆ ಹೊರಗಡೆಗೆ ಬಂದಮೇಲೆ ಏನೆಲ್ಲ ಚರ್ಚೆಗಳಾಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ? ನನಗೆ ಮೊದಲೇ ವಿರೋಧಿಗಳು ಜಾಸ್ತಿ ಇವೆಲ್ಲ ಆಗ್ತವೆ. ಸೈಲೆಂಟ್ ಆಗಿದ್ದರೆ ಯಾಕೆ ಸೈಲೆಂಟ್ ಆದ ಅಂತಾರೆ, ಮಾತಾಡಿದ್ರೆ ಇವನು ಜಾಸ್ತಿ ಮಾತಾಡ್ತಾನೆ ಅಂತಾರೆ. ಏನಿದ್ರೂ ಮಾತಾಡ್ತಾರೆ, ನನಗನ್ನಿಸ್ದಂಗೆ ನಾನು ಮಾಡ್ಕೊಂಡು ಹೋಗ್ತೀನಿ, ನನಗನ್ನಿಸ್ದಂಗೆ ನಾನು ಜನಸೇವೆ ಮಾಡ್ಕೊಂಡು ಹೋಗ್ತೀನಿ. ಬಹಳಷ್ಟು ಜನರಿಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನುವಂಥ ಆಸೆ ಇರುತ್ತೆ, ಆದರೆ ಎಲ್ಲರಿಗೂ ಕೂಡ ಬರೋದಿಲ್ಲ. ಮೊನ್ನೆ ಬಹಳಷ್ಟು ಜನರು ವೇದಿಕೆ ಮೇಲೆ ಬಂದರೂ ಕೂಡ ಕೆಲವ್ರನ್ನಷ್ಟೇ ಒಳಗಡೆ ಕಳ್ಸೋರು, ಬಹಳಷ್ಟು ಜನರಿಗೆ ವೋಟಿಂಗ್ ಆಗಲಿಲ್ಲ ವಾಪಸ್ ಕಳ್ಸಿದ್ರು. ನೀವು ಶಾಸಕರು ಅನ್ನೋದ್ರ ಜೊತೆಗೆ ನಿಮ್ಮ ರಾಜ್ಯಾದ್ಯಂತ ನಿಮಗಿರುವಂತಹ ಒಂದು ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು, ನಿಮ್ಮನ್ನು ಅನುಸರಣೆ ಮಾಡುವಂಥವ್ರು ಕೂಡ ಬಹಳಷ್ಟು ಜನರಿರೋದ್ರಿಂದ ಸಹಜವಾಗಿ ನಿಮಗೆ ಅವರು ಆಹ್ವಾನವನ್ನು ಕೊಟ್ಟಿದ್ರು. ಬಹುತೇಕರಿಗೆ ಅವಕಾಶಗಳು ಸಿಗಲ್ಲ, ಅಂಥವ್ರಿಗೆ ಏನು ಹೇಳಕ್ ಬಯಸ್ತಾರೆ ಮತ್ತೆ ಆ ಮನೆಯಿಂದ ಏನು ಕಲಿಬಹುದು? ಈ ಮೂರು ಗಂಟೆ ಸಮಯ ಅಂದ್ರೆ ಬಹಳಷ್ಟು ಅಮೂಲ್ಯವಾದ, ನೀವೇ ಹೇಳ್ತೀರಾ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಈ ಸಮಯವನ್ನ ಯಾವ ರೀತಿಯಾಗಿ ತಾವು ತಗೊಂಡ್ರಿ ಅಂತ? 3 ಗಂಟೆ ಕರ್ನಾಟಕನ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ತಲುಪೋದೇ ನನ್ನ ಸೌಭಾಗ್ಯ, ತಲುಪಿದೀನಿ ಅಂತ ನಾನು ಭಾವಿಸ್ತೀನಿ. ಅಂಡ್ ಇಟ್ಸ್ ಅ ವೆರಿ ಗ್ರೇಟ್ ಶೋ. ನಾನು ಹೇಳೋದನ್ನ ಇವತ್ತು ತೋರಿಸ್ತಾರೆ, ಬಹಳ ಖುಷಿ ಇದೆ ಸರ್. ಅಷ್ಟೇ 17 ಜನರ ಜೊತೆ ತಾವು ಕೂಡ ಒಬ್ಬರಾಗಿದ್ರಿ, ಆ 3 ಗಂಟೆಯಲ್ಲಿ ಏನೆಲ್ಲ ಹೇಳಿದ್ರಿ, ಮತ್ತೆ ಈ ಬಾರಿ ಆ 17 ಜನರಲ್ಲಿ ಯಾರು ವಿನ್ ಆಗ್ಬೋದು ಅಂತ ನೀವು, ಯಾಕಂದ್ರೆ ನೀವು ಒಂದು ಫೇಸ್ ರೀಡಿಂಗ್ ಅಲ್ಲೂ ಒಂದಷ್ಟು ಮಾಹಿತಿ ನಿಮ್ಗೆ ಸಿಕ್ಕಿರುತ್ತೆ, ನೀವು ಬಹಳಷ್ಟು ಜನರನ್ನ ಸಾವಿರಾರು ವಿದ್ಯಾರ್ಥಿಗಳನ್ನ ಬೆಳೆಸಿದಿರಾ, ಅದೇ ರೀತಿ ಪ್ರತಿನಿತ್ಯ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಕಾರ್ಯಕರ್ತರು ಬರ್ತಾ ಇರ್ತಾರೆ, ಜನಸಾಮಾನ್ಯರು ಬರ್ತಾ ಇರ್ತಾರೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ. ಬಿಗ್ ಬಾಸ್ ಒಳಗಡೆ ಹೋದಾಗ ಏನ್ ಅನ್ನಿಸ್ತು, ಮತ್ತೆ ಆ ಬಿಗ್ ಬಾಸ್ ಅಲ್ಲಿ ಇರುವಂತವ್ರ ಪೈಕಿ ಮುಂದೆ ಯಾರು ವಿನ್ ಆಗಿ ಹೊರಗಡೆಗೆ ಬರ್ಬೋದು? ಫೈನಲಿ ಬಿಗ್ ಬಾಸ್ ಗೆಲ್ತಾರೆ ಅಂತ ನನಗೆ ಗೊತ್ತು, ಬಟ್ ನನಗಲ್ಲಿರೋ 17 ಜನ ಒಂದೇ. ನಾನೊಂದು ಟೀಚರು, ಯಾರನ್ನು ಮೇಲಾಗಿ ನೋಡಲ್ಲ ಕೀಳಾಗು ನೋಡಲ್ಲ, ಅವ್ರಿಗೆಲ್ರಿಗೂ ಒಳ್ಳೇದಾಗಬೇಕು. ಯಾರೋ ಒಬ್ರು ಗೆದ್ದು ಬರ್ತಾರೆ, ನೋಡೋಣ ದೈವ ಕೃಪೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.